ನಮಸ್ತೆ ವೀಕ್ಷಕರೇ. ದೈಜಿವಲ್ ಉಡುಪಿ ಕಿಶು ಎಂಟರ್ಪ್ರೈಸಸ್ ಇವರ ನೇತೃತ್ವದಲ್ಲಿ ಉಜ್ವಾಡ್ ಕೊಂಕಣಿ ಪಾಕ್ಷಿಕ ಹಾಗೆ ಸಂತ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಕನರ್ಪಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದ ನಾತಲ್ ಸೊಬಾನ್ 2022 ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ಜನೇಶ. ವೀಕ್ಷಕರೇ, ಇದೀಗ ನಾವು ಕ್ರಿಸ್ಮಸ್ ಹಬ್ಬದ ಶುಭ ಸಂದರ್ಭದಲ್ಲಿದ್ದೇವೆ. ಹಾಗೆ ಈ ಹಬ್ಬದ ಸಂಭ್ರಮವನ್ನು ದುಪ್ಪಟ್ಟುಗೊಳಿಸಲೆಂದೇ ದೈಜಿವರ್ಲ್ಡ್ ಉಡುಪಿ ನಿಮಗೋಸ್ಕರ ಪ್ರಸ್ತುತಪಡಿಸಿರುತ್ತಿದೆ ನಾತಲ್ ಸೊಬಾನ್ 2022. ಹಾಗಾದರೆ ಈ ನಾತಲ್ ಸೊಬಾನ್ ಎಂದರೆ ಏನು ಎಂಬುವ ಪ್ರಶ್ನೆ ಮೂಡುವುದು ಸಹಜ. ನಾತಲ್ ಸೊಬಾನ್ ಎಂದರೆ ಕ್ರಿಸ್ತ ಜನನದ ಸಂದೇಶವನ್ನು ನಾಟಕ, ಹಾಡು ಹಾಗೆ ನೃತ್ಯದ ಮುಖಾಂತರ ಜಗತ್ತಿಗೆ ಸಾರುವ ಒಂದು ಚಿಕ್ಕ ಪ್ರಯತ್ನ. ಹಾಗಾದರೆ ಇವತ್ತಿನ ಈ ಮೊದಲಿನ ಸಂಚಿಕೆಯಲ್ಲಿ ಮಿಲಾಗ್ರಿಯನ್ಸ್ ತಂಡದ ಒಂದು ಅದ್ಭುತವಾದ ಪ್ರದರ್ಶನವನ್ನ ನೋಡೋಣ, ಬನ್ನಿ. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನ ಕುರಿಮರು ಜನ ಪ್ರೀತಿಯ ಒಂದು ಕಥೆಯ, ಜಗದೊಡೆಯನ ಕುರಿಮರು ಜನ ಪ್ರೀತಿಯ ಒಂದು ಕಥೆಯ. ತಾನು ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಪ್ರೀತಿಯಿಂದ ಹರಸಿದರು. ಆದರೆ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಬೆರೆದರು. ದೇವರಿಂದ ದೂರಾದರು, ಸಿರಿದೆದ್ದು ತಂಗೆ ಎದ್ದರು, ದೇವರಿಂದ ದೂರ ಹೋದರು, ಬಲು ದೂರ ದೂರ ಹೋದರು. ತನ್ನ ಒಡಲ ಜೀವವನು ದೂರ ಮಾಡುವನೆ ದೇವನು, ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪ. ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನನು, ಜಗದಾತ್ಮನ ಜಗಜ್ಯೋತಿಯ ಗುರಿಗೆ ಇಂದು ಕಳಿಸಿದನು, ಗುರಿಗೆ ಇಂದು ಕಳಿಸಿದನು. ಈ ಜಗಜ್ಯೋತಿಯನ್ನು ಕಾಲಾನುಕಾಲಕ್ಕೆ ಭೂವಿಗೆಲ್ಲ ಸಾರುತ್ತಾ ಬಂದರು ಪಂಡಿತರು, ಪ್ರವಾದಿಗಳು, ಪರಮ ಜ್ಞಾನಿಗಳು. ಬಂದರು
ಅರಮನೆಗೆ. ಆಗ ಹೆರೋದ ಗಲೀಲಿಯದ ಸಿಂಹಾಸನದಲ್ಲಿ ಕುಳಿತಿದ್ದ. ತನ್ನ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯೊಬ್ಬ ಹುಟ್ಟಿದ್ದಾನೆ ಎಂಬ ಅಳಲು ಅವನನ್ನು ಅಲ್ಲೋಲ ಕಲ್ಲೋಲ ಮಾಡಿತು. ಬೆತ್ಲಹೇಮಿನಲ್ಲಿ ಹುಟ್ಟಿದ ಮಹಾಜ್ಯೋತಿಯನ್ನು ಆರಿಸಲು ಸೈತಾನನ ಶಕ್ತಿ ಹೆರೋದನ ಆತ್ಮವನ್ನು ಸೇರಿಕೊಂಡಿತು. ಕೆಂಡವಾಗಿ ಕಿಡಿಕಾರಿದ ಅಟ್ಟಹಾಸ ಮೆರೆದಾಡಿತು. ಮರುವನು ಹುಟ್ಟಲು ಸೈನ್ಯವ ಅಟ್ಟಿದ. ಬೀದಿ ಬೀದಿಯ ಹಳ್ಳಿ ಹಳ್ಳಿಯ ಗಂಡು ಮಕ್ಕಳನ್ನು ಹುಡುಕುತ್ತ ಹೊರಟ. ಕತ್ತಿಗೆ ಸಿಕ್ಕಿದ ಕುತ್ತಿಗೆ ಕಡಿದ, ಕಾಲಿಗೆ ಸಿಕ್ಕಿದ ಮಕ್ಕಳ ತುಳಿದ. ಬೀದಿಯು ಹರಡಿತು, ರಕ್ತವು ಹರಿಯಿತು, ಹೊತ್ತಿದ ಮಕ್ಕಳ ಪ್ರಾಣವು ಹೋಯಿತು. ನರಮೇಧದಲ್ಲಿ ಮದವೇರಿದಂತೆ ಗಂಡು ಮಕ್ಕಳ ಕೊಲ್ಲಿಸಿದ, ಮುದ್ದು ಮಕ್ಕಳ ಸೀಳಿಸಿದ. ಕಂದನನ್ನು ಹುಡುಕಾಡಿದ ಕೈಗಳು ಬರಿದಾಗೆ ಹಿಂದಕ್ಕೆ ಬಂದವು. ಕಟುಕ ಅಧಿಪತಿಯ ಕಣ್ಣಿಗೆ ಸ್ವರ್ಗದ ಆ ಮಹಾಜ್ಯೋತಿ ಕಾಣಿಸಲಿಲ್ಲ. ಆದರೆ ಸಮಾಜದಿಂದ ತಿರಸ್ಕೃತಗೊಂಡಿದ್ದ, ಬಹಿಷ್ಕಾರದ ಪ್ರಜೆಗಳಂತಿದ್ದ, ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ ಆ ಸಂದೇಶ ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತವೃಂದ ಹಾಡುತ್ತಿದೆ, ಸಂತಸದ ಸಂತೋಷದ ಆ ಸಂದೇಶ. ಜಗದೊಡೆಯನು ಪರಮಾತ್ಮನು ಕುಡಿಗೇರಿಗೂ ಬಂದನು.
ಕುರುಬರು ಕುಣಿದು ಹೋದರು ರಾಯರು ನಮಿಸಿ ಹೋದರು ಜಗಜ್ಯೋತಿಯು ಧರೆಗಿಳಿ ಜಗತ್ತಿಗೆ ದೀಪವಾಯಿತು ಜಗಜ್ಯೋತಿಯು ಧರೆಗಿಳಿ ಜಗತ್ತಿಗೆ ದೀಪವಾಯಿತು ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭೂಮಿಯಲ್ಲಿ ಅವತರಿಸಿದರು ಮುಕ್ತ ಮಗುವಿನ ರೂಪದಲ್ಲಿ ಈ ಪುಟ್ಟ ಕಂದನ ಹೆಜ್ಜೆ ಹೆಜ್ಜೆಗಳಲ್ಲಿ ಜೀವ ಚಿಗುರಿತು ಪ್ರೀತಿ ಬೆಳೆಯಿತು ಈ ಪುಟ್ಟ ಕಂದ ದೇವಾಲಯದಲ್ಲಿ ಕಾಣಿಕೆಯಾದ ನಜರೇತಿನಲ್ಲಿ ಮಗುವಾದ ಜೆರೂಸಲೇಮಿನಲ್ಲಿ ಜ್ಞಾನಿಯಾದ ಗಲೀಲೆಯದಲ್ಲಿ ಜನಪ್ರೇಮಿಯಾದ ಕೊನೆಗೆ ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ ಸಂಚಿಕೆಯಲ್ಲಿ ಮಿಲಾಗ್ರಿಯನ್ಸ್ ಕಲ್ಯಾಣಪುರ ಈ ತಂಡದ ಅದ್ಭುತವಾದ ಪ್ರದರ್ಶನವನ್ನು ನಾವೆಲ್ಲರೂ ನೋಡಿದ್ದೇವೆ ಹಾಗಾದರೆ ಮುಂಬರುವ ಸಂಚಿಕೆಯಲ್ಲಿ ಇನ್ನೊಂದು ತಂಡದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಹಾಗಾದರೆ ಅಲ್ಲಿಯವರೆಗೆ ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7 ನಮಸ್ತೆ